ಯಾವುದನ್ನು ವಾಚಿಕವಾಗಿ ಸತ್ಯವಾಗಿ ಆಚರಣೆಯಲ್ಲಿ ಧರ್ಮವಾಗಿ ಯಾವುದನ್ನು ನಾವು ಗುರುತಿಸುತ್ತೇವೆ ಕೇಳಿದರೆ ಕಣ್ಣಿಗೆ ಕಾಣಿಸದೇ ಇದ್ದಂತಹ ಚೇತನ ಸ್ವರೂಪವನ್ನು. ಆದ್ದರಿಂದಲೇ ಸತ್ಯವನ್ನುವುದು ತಾಯಿ, ಸತ್ಯವನ್ನುವುದು ತಂದೆ. ಇರುವೆಯಿಂದ ಜೀವನದಲ್ಲಿ ಮಾನವನಾದ ಬದುಕನ್ನು ಅಂಗೀಕರಿಸಬೇಕಾಗುತ್ತದೆ. ನಮ್ಮಯ್ಯನಾದಂತಹ ದುಷ್ಯಂತ ಭೂಪತಿ ಆಮೇಲೆ ಈ ಸಾಕೇತದ ಸಿಂಹಾಸನಾರೋಹಣವನ್ನು ಮಾಡಿದವನು ನಾನು. ಅಪ್ಪಯ್ಯನ ಮಹತ್ವಾಕಾಂಕ್ಷೆ, ಬದುಕಿನಲ್ಲಿ ಅವರಿಗೆ ಒದಗಿಸಿದಂತಹ ಗತಿ ವಿಗತಿಗಳ ಗಮನ ಸರಿಯಾಗಿ ನನ್ನಲ್ಲಿದ್ದರಿಂದ ಜೀವನದಲ್ಲಿ ಸಾಗಬೇಕಾದಂತಹ ಪಥ ಏನು ಅನ್ನುವುದರ ಕುರಿತು ಸ್ಪಷ್ಟವಾದಂತಹ ಒಂದು ನಿರೂಪವನ್ನು, ನಿರ್ಣಯವನ್ನು ಹೊಂದಿಯೇ ನಾನು ಸಾಗುತ್ತಾ ಬಂದ. ಒಂದು ಕಾಲಕ್ಕೆ ನನ್ನಿಂದಲೂ ಒಂದು ಅನೃತಾಚರಣೆ ಆಗಿ ಹೋಗಿದೆ. ಸಂತಾನವಿಲ್ಲದೆ ಇದ್ದಂತಹ ಕಾಲದಲ್ಲಿ ವರುಣನ ಕುರಿತಾಗಿ ನಾವು ಮಾಡಿಕೊಂಡಂತಹ ಒಂದು ಹರಕೆ ಮೋಹವಶದಿಂದ ನನ್ನಿಂದ ಪೂರೈಸುವಲ್ಲಿ ವಿಳಂಬವಾಗಿ ಅದರ ಅನರ್ಥ ಪರಂಪರೆಗಳನ್ನೆಲ್ಲ ಅನುಭವಿಸಬೇಕಾಗಿ ಬಂದಿತ್ತು. ಆದರೆ ಆ ಮೇಲ ಬದುಕಿನಲ್ಲಿ ನಾನು ದೃಢವಾದಂತಹ ಒಂದು ನಿರ್ಧಾರಕ್ಕೆ ಬದ್ಧನಾದ. ಯಾವ ಸಂಕಟವೇ ಒದಗಲಿ, ಎಂತಹ ನಷ್ಟವೇ ಸಮನಿಸಲಿ, ಬದುಕಿನಲ್ಲಿ ಋತವೊಂದನ್ನು ಹೊರತುಪಡಿಸಿ ಮತ್ತೊಂದು ನಾಶಯಿಸುವುದಿಲ್ಲ, ಅನುಸರಿಸುವುದಿಲ್ಲ. ಆದ್ದರಿಂದಲೇ ನಮ್ಮದ್ದಾದಂತಹ ಅಧಿಕಾರವನ್ನು ನಮ್ಮ ಪ್ರಜೆಗಳೆಲ್ಲ ಮನಸ್ಸಂತೋಷದಿಂದ ತುಂಬು ಹೃದಯದಿಂದ ಅಂಗೀಕರಿಸಿ ಅನುಸರಿಸುತ್ತಾ ಬದುಕುವಲ್ಲಿ ಮುಂದಾದ. ಆದ್ದರಿಂದಲೇ ನಮ್ಮ ಆಳ್ವಿಕೆಯಲ್ಲಿ ಎಲ್ಲಿಯೂ ಸತ್ಯದ ಆಚರಣೆಯಲ್ಲದೆ ಋತದ ಅನೃತದ ಆಚರಣೆ ಈ ಕಾಲದಲ್ಲಿ ಗೋಚರಿಸುವುದಿಲ್ಲ. ಎಲ್ಲರೂ ಸತ್ಯ ಮಾರ್ಗಾವಲಂಬಿಗಳಾಗಿ ಭಗವಂತನನ್ನು ಆರಾಧಿಸುವಂತಹ ಕರ್ತವ್ಯದಲ್ಲಿ ಬದ್ಧತೆಯನ್ನು ಹೊಂದಿ ಮುಂದೆ ಸಾಗುತ್ತಿರುವುದನ್ನು ನೋಡಿದಾಗ ಮನಸ್ಸಿಗೆ ಸಮಾಧಾನ ಆಗುತ್ತದೆ. ಗೋಲಗಸ್ತನಾಗಿದ್ದಂತಹ ಕಾಲಕ್ಕೆ ನಮ್ಮವರು ಬಂದು ದೂರಿಕೊಂಡ್ರು. ವನ್ಯಮೃಗಗಳ ಹಾವಳಿಯಿಂದಲಾಗಿ ನಾವು ಬೆಳೆಸಿದ ಬೆಳೆಯೆಲ್ಲ ನಷ್ಟವಾಗಿ ಹೋಗಿದೆ. ಪ್ರಭುವೇ ಸಂರಕ್ಷಣೆಯನ್ನು ಕೊಡಬೇಕು, ಅವರಿಗೆ ರಕ್ಷಣೆಯನ್ನು ಕೊಡಬೇಕಾದಂತಹ ಬದ್ಧತೆಯನ್ನು ನಾವು ಹೊಂದಿದ ಮಾನವನ ಕರ್ತವ್ಯ. ಆದ್ದರಿಂದಲೇ ಅದಕ್ಕೆ ಅನುಗುಣವಾಗಿ ಮುಂದೆ ಹೋಗಬೇಕು ಅಂತಾದ್ರೆ ವ್ಯವಸ್ಥೆಗೊಳಿಸುವುದಕ್ಕೊಬ್ಬ ಬೇಕೋ ಬೇಕು ಯಾರಲ್ಲಿ. ಯಾಕೆ ಅಂತ ಗೊತ್ತಾಗಲಿಲ್ಲ, ಸಿಂಹಾಸನಾರೋಹಣವನ್ನು ಮಾಡಿದಂತಹ ಕಾಲಕ್ಕೆ ನಮ್ಮವರೆಲ್ಲ ಬಂದು ದೂರಿಕೊಂಡು ಏನು ಪ್ರಭು ಬೆಳೆಸಿದ ಬೆಳೆಗೆಲ್ಲ ಪುಷ್ಟಮೃಗಗಳ ಹಾವಳಿ ಒದಗಿದೆ, ರಕ್ಷಣೆಯನ್ನು ಒದಗಿಸಿ ಕೊಡಬೇಕು. ಹೋಗಬೇಕು ಅಂತಾದ್ರೆ ಸರಿಯಾದ ವ್ಯವಸ್ಥೆ ಅನುಕೂಲಗಳೆಲ್ಲ ಸಿದ್ಧ ಆಗಬೇಕು. ಅದಕ್ಕಾಗಿಯೇ ನಿನ್ನನ್ನು ಕರೆಸಿ. ಅದಕ್ಕೆ ನಾನಿರುವುದು ಬೇಟೆಗಾರರು ಬೇಕು, ಹೌದು, ಆಮೇಲೆ ಆಯುಧಗಳು ಬೇಕು, ಆಮೇಲೆ ಮನೆಗಳು ಬೇಕಾಗ್ತದೆ, ಆ ಬಳಿಕ ನಾರಿಗಳು ಬೇಕಾಗ್ತವೆ. ಪೊದರಿನ ಮಧ್ಯದಲ್ಲಿ ಯಾವೆಲ್ಲ ಮೃಗಗಳು ಇದೆ ಅಂತ ತಿಳಿಯುವುದಕ್ಕೆ, ಆಕ್ರಾಣಿಸಿಕೊಳ್ಳುವುದಕ್ಕೆ ನಾಯಿಗಳು ಬೇಕಲ್ಲ, ಮೃಗಗಳ ಜಾಡನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಬೇಕಾಗ್ತದೆ. ಏನೆಲ್ಲ ಬೇಕು ಅದೆಲ್ಲವನ್ನು ಒದಗಿಸಿಕೊಂಡು ಬೇಗನೆ ಬೇಟೆಯ ಕಾರ್ಯದಲ್ಲಿ ನಾವು ಮುಂದಾಗಬೇಕು.